ಕನ್ನಡದ ಹಾಟ್ ಹೀರೋಯಿನ್, ಕನ್ನಡ ಚಿತ್ರರಂಗದ ಸ್ಟಾರ್ ಚಿತ್ರನಟಿ, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಕನ್ನಡ ಚಿತ್ರರಂಗದ ಟಾಪ್ ಚಿತ್ರನಟಿ ಯಾರಂದ್ರೆ ಅದು ನಮ್ಮ ರಚಿತಾರಾಮ್ ಮೇಡಮ್ ಅವರು. ಮನೆ ಯಾವುದೋ ಒಂದು ಪ್ರೆಸ್ ಮೀಟ್ ಒಳಗೆ ಒಂದು ಪ್ರಶ್ನೆಯನ್ನು ಆ ರಿಪೋರ್ಟರ್ ಕೇಳಿಬಿಟ್ರು. ಸಡನ್ ಆಗಿ ಕೇಳಬಿಡೋಣ, ಈ ಪ್ರಕೃತಿ ಒಂದು ಕ್ಷಣಕ್ಕೆ ತನ್ನ ಕೆಲಸವನ್ನು ನಿಲ್ಲಿಸಿಬಿಟ್ಟಿತ್ತು. ಬೋರ್ಗರೆದು ಅಪ್ಪಳಿಸುವ ಸಮುದ್ರ ಅಲೆಗಳು ಒಂದು ಕ್ಷಣಕ್ಕೆ ನಿಂತು ಬಿಟ್ಟಿದ್ದು. ಆ ಒಂದು ಪ್ರಶ್ನೆ ಕೇಳಿ ಬೀಸೋ ಗಾಳಿ ಒಂದು ಕ್ಷಣಕ್ಕೆ ನಿಂತು ಒಮ್ಮೆ ತಿರುಗಿ ನೋಡಿತ್ತು. ಹುಟ್ಟೋ ಸೂರ್ಯ ಒಂದು ಕ್ಷಣಕ್ಕೆ ನಿಂತು ಬಿಟ್ಟಿದ್ದ. ಅವನು ಗಾಬರಿಯಾಗಿ ಎಂತಾದ ಪ್ರಶ್ನೆ ಅದು. ಮುಂದೆ ಮೀಡಿಯಾದವ್ರು ರಿಪೋರ್ಟರ್ ಕೂತಾರ, ಸಡನ್ ಆಗಿ ಪ್ರಶ್ನೆ ಕೇಳಿಬಿಟ್ರು, ಮೇಡಮ್ ನೀವು ಪ್ರಶ್ನೆ ಆಯ್ತಲ್ಲಿ ಏನು ಮಾಡ್ತೀರ? ಸ್ವಿಚ್ ಆಫ್, ಮುಂದಿನ ಕ್ಯಾಂಡಿಡೇಟ್ಗಳು ಮಾತೇ ಇಲ್ಲ. ಮತ್ತೆ ಕೇಳ್ತಾರ, ನೀವು ಪ್ರಶ್ನೆ ಆಯ್ತಲ್ಲಿ ಏನು ಮಾಡ್ತೀರ ಅಂತ ಕೇಳೋಣ. ನನ್ನಂತ ಒಂದು ಮುಗ್ಧ ಜೀವಿಗಳು ಏನಂತಾರ, ನನ್ನಂತ ಮುಗ್ಧ ಜೀವಿಗಳು ಅಂತೀವಲ್ಲ, ನಮಗೇನು ಗೊತ್ತಿಲ್ಲ ಅಂತ ಅಂತ ಒಂದು ಮನಸ್ಥಿತಿ ಉಳ್ಳಂತ ರಿಪೋರ್ಟರ್ ಕೂತಿದ್ರು. ಪಾಪ ಯಾರಿಗೂ ಉತ್ತರನೇ ಗೊತ್ತಿಲ್ಲರಿ, ಯಾರ್ಯಾರಿಗೂ ಉತ್ತರನೇ ಗೊತ್ತಿಲ್ಲ. ಸಡನ್ ಆಗಿ ಅವ್ರು ಮತ್ತೆ ಒತ್ತಿ ಒತ್ತಿ ಕೇಳ್ತಾರೆ, ನೀವು ಫಸ್ಟ್ ನೈಟಲ್ಲಿ ಏನು ಮಾಡ್ತಾರೆ? ನೀವು ಕೇಳೋಣ ಅಲ್ಲಿ, ಪಾಪ ಅವ್ರು ಏನು ಹೇಳ್ಬೇಕೇನ? ಹಾಂ ಸರ್, ಏನು ಅವ್ರಿಗೆ ಉತ್ತರನೇ ಗೊತ್ತಿಲ್ಲ. ಅವ್ರಿಗಷ್ಟೇ ಅಲ್ಲ, ಸಾಕಷ್ಟು ಮಂದಿಗೆ ಇದು ಉತ್ತರನೇ ಗೊತ್ತಿಲ್ಲ. ರಚಿತಾರಾಮ್ ಮೇಡಮ್ ಅವರು ಯಾಕೆ ಈ ಥರದ ಪ್ರಶ್ನೆನ ಆ ರಿಪೋರ್ಟರ್ ಕೇಳಿದರು? ಆ ರಿಪೋರ್ಟರ್ ಇವ್ರಿಗೆ ಈ ರೀತಿ ಪ್ರಶ್ನೆ ಕೇಳೋಕೆ ಅವ ಏನಂದ, ಇದಕ್ಕೊಂದು ಸ್ವಲ್ಪ ಕಾರಣ ಐತ್ರಿ. ಸಡನ್ನಾಗಿ ಹಿಂಗೆ ಯಾರೋ ಹೇಳಕ್ಕೆ ಸಾಧ್ಯ ಇಲ್ಲ, ಅದು ನಿಮ್ಗೆ ಗೊತ್ತೈತಿ. ಸ್ವಲ್ಪ ದಿನ ಹಿಂದ್ರೆ ನಮ್ಮ ಉಪೇಂದ್ರ ಸರ್ ಅವರು ಮತ್ತು ರಚಿತಾರಾಮ್ ಮೇಡಮ್ ಅವರು ಒಂದು ಕಾಂಬಿನೇಷನಲ್ಲಿ ಮತ್ತು ಆರ್ ಚಂದ್ರು ಅವರ ನಿರ್ದೇಶನದಲ್ಲಿ ಒಂದು ಐ ಲವ್ ಯು ಅಂತ ಒಂದು ಸಿನಿಮಾ ಬಂದಿತ್ತು. ಆ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಬರ್ತೈತೆ, ಆ ಸಾಂಗನ್ನು ಚಿನ್ನಿ ಮಾಸ್ಟರ್ ಅವರು ಅಂದರೆ ಡ್ಯಾನ್ಸರ್ ಅದರ ಚಿನ್ನಿ ಮಾಸ್ಟರ್ ಅವರು ಒಂದು ನೃತ್ಯ ಸಂಯೋಜನೆಯಲ್ಲಿ ಒಂದು ರೊಮ್ಯಾಂಟಿಕ್ ಸಾಂಗ್ ಇತ್ತು. ಆ ಒಂದು ಸಾಂಗಲ್ಲಿ ಸ್ವಲ್ಪ ಹಾಟ್ ಆಗಿ ಇವರೆಲ್ಲ ಯಾರು ಕಂಡಿದ್ದಾರೆ, ಯಾರೋ ರಚಿತಾರಾಮ್ ಮೇಡಮ್ ಅವರು, ಅದಕ್ಕೊಂದು ಏನೋ ರೀಸನ್ ಇದೆ, ಅದ್ರ ಸಂಬಂಧ ಆ ಸಾಂಗ್ ಆ ಥರ ಮಾಡಿದ್ರು ಬಿಡ್ರದು. ಆ ಸಾಂಗ್ ಸ್ವಲ್ಪ ಆ ಟೈಮಲ್ಲಿ ಅದು ಇಶ್ಯೂ ಆಗಿತ್ತು, ಅಂದ್ರೆ ಒಂದೇನೋ ಇಶ್ಯೂ ಅಂದ್ರೆ ಅದಕ್ಕೆ ಹಿಂಗಾಗಿತ್ತರೆ. ಆದಾಗ ಆಗ ಒಂದು ಖಾಸಗಿ ಮಾಧ್ಯಮ ಇದರಲ್ಲಿ ಇವರು ಯಾರೋ ನಮ್ಮ ರಚಿತಾರಾಮ್ ಮೇಡಮ್ ಅಳ್ಕೋತ, ನಾನಿನ್ನು ಮುಂದೆ ಈ ಥರದ ಸಾಂಗ್ಗಳಲ್ಲಿ ನಾನು ನಟಿಸಂಗಿಲ್ಲ, ನನ್ನ ತಂದೆ ತಾಯಿಗೆ ಒಂಥರ ನಾ ಈ ಥರ ಆ್ಯಕ್ಟ್ ಮಾಡಿದ್ದಕ್ಕೆ ಅವರಿಗೆ ಸ್ವಲ್ಪ ನೋವಾಗೈತೆ ಏನೋ ಒಂದು ಅದರ ಸಂಬಂಧಿ ಆ ಹಾಡಿನ ಕುರಿತಾದ್ರು ಅವ್ರು ಕಣ್ಣೀರು ಹಾಕಿದ್ದಾರೆ. ಅದು ಆದಮೇಲೆ ಇನ್ನು ಮುಂದೆ ಅವ್ರು ಮಾಡೋಂಗಿಲ್ಲ ಅಂತ ಅಂದಮೇಲೆ ಅವ್ರು ಮಾಡೋಂಗಿಲ್ಲ ಅಂತ ಸಾಕಷ್ಟು ಅವರೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ರಿಪೋರ್ಟ್ ಆ ಥರ ಅಂದ್ಕೊಂಡಿದ್ದಾರೆ, ಆ ಥರ ನಾನು ಅಂದ್ಕೊಂಡಿದ್ದಾರೆ. ಏನಾಯಿತು, ಈಗ ಲವ್ ಯುವರ್ ರಚ್ಚು ಅಂತ ಒಂದು ಸಿನಿಮಾ ಬರತ್ತೈತೆ, ಅದು ಅಜಯ್ ರಾವ್ ಅವರು ಮತ್ತು ಹೀರೋ ಅದಾರೆ, ಮತ್ತು ಇದಾಗ ಹೀರೋನಿಯ ರಚಿತಾರಾಮ್ ಮೇಡಮ್ ಅದರ ಒಂದು ಮೊನ್ನೆ ಒಂದು ಸಾಂಗ್ ಬಿಟ್ಟಾರ. ಆ ಸಾಂಗಲ್ಲಿ ಸೇಮ್ ಏನು ಐ ಲವ್ ಇಸ್ ಚಿತ್ರದಲ್ಲಿ ಏನು ಒಂದು ಸಾಂಗ್ ಪೂರ್ತಿ ಹಂಗೆ ಮಾಡಿದ್ದಾರೆ, ಇದ್ರಾಗ ಸ್ವಲ್ಪ ಆ ಥರ ಬರ್ತೈತೆ. ಬರೋಣನೇ ರಿಪೋರ್ಟರ್ ಕೇಳಿಬಿಟ್ರಿ, ಅಲ್ರಿ ಮೇಡಮ್ ಆವಾಗ ನೋಡಿದ್ರೆ ನೀವು ಮಾಡೋಂಗಿಲ್ಲ ಅಂತ ಅಳ್ಕೋತ ಹೇಳಿರಿ, ಮತ್ತು ಈಗ ನೋಡಿದ್ರೆ ಸಡನ್ನಾಗಿ ನೀವು ಹಿಂಗೆ ಮಾಡಿರ ನಾನು ಮತ್ತು ಮೇಡಮ್ರು ಅಂದೇ ಬಿಟ್ರಲ್ರಿ. ನೋಡ್ರಿ ಅದಕ್ಕೆ ನಾವು ಕಾರಣ ಇಲ್ಲದೆ ನಾವು ಮಾಡೋಕ್ಕೋಲ್ಲ, ನೀವು ಸಿನಿಮಾ ನೋಡ್ರಿ ನಾವು ಯಾಕೆ ಮಾಡಿವಿ ಅಂತೇಳಿ ನೋಡ್ರಿ. ಮತ್ತು ಈಗ ಮದುವೆ ಆಗಿರುತ್ತೆ, ಮದುವೆ ಆದಮೇಲೆ ಮತ್ತು ಅದು ಏನೋ ಅಂತಾರಲ್ರಿ, ಅದಕ್ಕೆ ಅದನ್ನು ನಾವು ಬೇಸಿಕ್ಕಾಗಿ ತೋರಿಸಿ ಭಾಳ ಡೀಟೇಲಾಗಿ ನಾವು ತೋರ್ಸೋಕೆ ಹೋಗಿಲ್ಲ ಅಂತ ಅನ್ನೋಣ. ಹಿಂಗೆ ಅಂದಾರ್ರಿ ಅವರು, ಅದಕ್ಕೊಂದು ಕಾರಣ ಐತೆ ಅಂತ ಹೇಳ್ಯಾರ್ರಿ. ನೀವು ಅದನ್ನು ಸಿನಿಮಾ ನೋಡ್ರೆ ಅದಕ್ಕಂತೇಳಿ ಸಾಕಷ್ಟು ಮಂದಿ ಸಿನಿಮಾ ನೋಡೋಕ್ಕಂತೂ ಹೋಗಿ ಹೋಗ್ತಾರೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇದು ಈ ಥರದ್ದೆಲ್ಲ ಮೇಡಮ್ರು ಡೈಲಾಗ್ ಹೊಡೆಯೋಣ. ಈಗ ರಚಿತಾರಾಮ್ ಮೇಡಮ್ ಅವ್ರದ್ದು ಇತ್ತೀಚಿನ ದಿನಗಳೇ ಸಾಕಷ್ಟು ಈ ಟ್ರೋಲ್ ಪೇಜಸ್ಗಳಲ್ಲಿ ಎಲ್ಲ ಬರಲಾತೈತಿ. ಈ ಥರದ್ದು ಒಂದು ಸಡನ್ ಆಗಿ ಪ್ರಶ್ನೆ ಅವ್ರು ಕೇಳೋಣ ಮೀಡಿಯಾದವ್ರಿಗೆ, ಅದನ್ನು ಭಾಳ ವೈರಲ್ ಆಗತ್ತೈತಿ. ಈಗ ಟ್ರೋಲ್ ಪೇಜಸ್ದಾಗೆಲ್ಲ ವೈರಲ್ ಆಗತ್ತದ, ಅದೇ ಬೇಕಾಗಿರ್ತದಲ್ರಿ. ಈಗ ಟ್ರೆಂಡ್ ಏನೇನು ತೊಗೊಂಡು ರುಬೋದು ಈ ಥರದ್ದು ಒಂದು ಸ್ಟಾರ್ ನಟಿ ಈ ಥರದ್ದು ಅನ್ನಂತಲ್ಲಿ ಪ್ರಶ್ನೆ ಕೇಳಿಬಿಟ್ಟಾರೆ ನೋಡ್ರಿ. ಅದು ನನಗೆ ಹೆಂಗೆ ಗೊತ್ತಾಯ್ತಪ್ಪ ಅಂದ್ರೆ ಒಂದು ಮಾಧ್ಯಮದಲ್ಲಿ ಅದನ್ನು ರಾತ್ರಿನೇ ಅಪ್ಲೋಡ್ ಮಾಡ್ಯಾರ ನೋಡ್ರಿ. ಎಂಥ ಹಡಬಿಟ್ಟು ಇರ್ಬೇಕು ಅವ್ರ, ಒಟ್ಟು ಚುಟ್ಟು ಚುಡ ಅನ್ನ ಅವ್ರದ್ದು ತಡೆಯಲ್ಲ. ಅಂಥದ್ರಾಗ ಚಳಿಗಾಲ ಬೇರೆ, ಇವು ಸಡನ್ನಾಗಿ ಈ ಥರದ ಪ್ರಶ್ನೆ ಕೇಳೋಕೆ ಅದು ಕುಡ್ಕೊಂಬಿಟ್ಟೈತ್ರೆ. ಅದಕ್ಕೆ ಆ ರಿಪೋರ್ಟರ್ ಪಾಪ ನನ್ನಂಥ ಒಬ್ಬ ಮುಗ್ಧ ಜೀವಿ ರೀ, ನಮಗೂ ಏನೂ ಗೊತ್ತಿಲ್ಲ, ಅವ್ರಿಗೂ ಪಾಪ ಏನೂ ಗೊತ್ತಿಲ್ಲ, ಅದಕ್ಕೆ ಅವ್ರು ಏನೂ ಹೇಳಕ್ಕೆ ಹೋಗಿಲ್ಲ. ಆ ಜಾಗದಾಗ ನೀವಿದ್ದಿದ್ರೆ ನೀವೇನು ಉತ್ತರ ಕೊಡ್ತಿದ್ರಿ ಅನ್ನೋದು ಹೇಳ್ರೆ. ಅಕಸ್ಮಾತ್ ನನ್ನ ದೋಸ್ತ ಇದ್ದಿದ್ರೆ ಅದು ಬೇರೆನೇ ಆಕಿತ್ತು ಅಂತ ನಾನು ಅಂದ್ಕೋತೀನಿ. ಅದಕ್ಕೆ ಅವ್ರು ಪಾಪ ಹೇಳ್ತಿದ್ರು, ಅದಕ್ಕೆ ಆನ್ಸರ್ ಅಂತೂ ಕೊಟ್ಟೆ ಕೊಡ್ತಿದ್ರು. ಸಡನ್ ಈ ರೀತಿ ಪ್ರಶ್ನೆ ಕೇಳೋಣ, ಅದು ಅರುಮೂರು ಆಗಿಬಿಡ್ತೈತ್ರಿ. ಹಿಂಗೆ ಅದಕ್ಕೆ ನೀವು ಇದ್ದಿದ್ರೆ ನೀವೇನು ಉತ್ತರ ಕೊಡ್ತೀರ ಅಂತೇಳಿ ಅದನ್ನು ಮತ್ತೆ ತಪ್ಪ ಆಗಿ ಅದನ್ನು ಏನದನ್ನು ಹರಡಿಸ್ಬೇಡ್ರಿ. ಆ ಒಂದು ಸುದ್ದಿನ ಏನೋ ಒಂದು ಕಾರಣ ಇರ್ತೈತೆ ಅದನ್ನು ನಾವು ಹೇಳೋಕೆ, ಅದನ್ನು ಮತ್ತೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದು ಬೇಡ ಅನ್ನೋದು ನಂದು ವಿಚಾರ ರೀ ಅಷ್ಟೇ. ತಪ್ಪೇ ಇದ್ರೆ ಕ್ಷಮೆ ಇರಲಿರ, ಏನು ಮಾಡೋಕ್ಕೆ ಬರಲ್ರಿ. ಅದಕ್ಕೆ ಗ್ಯಾಪ್ನಾಗಿ ಮಾತಿನ ಗದ್ದಲದಾಗ ನಾನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳೋದೇ ಮರೆದು ಬಿಟ್ಟಿನಿ. ಇಲ್ಲಿ ಮಠ ಬಂದಿರಿ ಮತ್ತು ಅದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಂಡಿಗೆ ಹಚ್ಚಿರಿ ನಮ್ಮ ಚಾನಲು. ನೋಡ್ರಿ ಹಿಂಗೆ ಇರ್ತಾರೆ ಮೇಡಮ್ರು, ಫಸ್ಟ್ ನೈಟಲ್ಲಿ ಏನು ಮಾಡ್ತೀರ ಅಂತ ಕೇಳಿಬಿಟ್ಟಾರ. ನನಗಂತೂ ಅದರ ಉತ್ತರನೇ ಗೊತ್ತಿಲ್ಲರಿಪ್ಪ. ಶಿಗುಣ್ರಿ ಸರ್, ನಾನು ಅದನ್ನು ಚೆಕ್ ಮಾಡ್ಕೊಂಬಂದು ನಿಮಗೆ ಮತ್ತೆ ಹೇಳ್ತೀನಂತ್ರೆ. ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡ್ರೆ
ಬರ್ತೀನಿ ಸರ್. ನಮಸ್ಕಾರ.